ಸೊ ಈಗ ಕಾಂಗ್ರೆಸ್ನವರು ಹಾಸನದಲ್ಲಿ ಜೆ ಡಿ ಎಸ್ ಗೆ ಆ ಮಟ್ಟಕ್ಕೆ ಸರಿಸಮನಾಗಿ ಫೈಟ್ ಮಾಡುವಂತ ಇದೆಯಾ ಸರ್? ಖಂಡಿತವಾಗ್ಲೂ ಆಗುತ್ತೆ ಸರ್. ಅನೈತಿಕವಾಗಿ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಪಕ್ಷ ಜನಪರವಾದಂತ ಯೋಜನೆಗಳನ್ನು ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಎಸ್, ಯಾರಾಗ್ಬೇಕು ಸರ್ ಹಾಸನ ಎಂ ಎಲ್ ಎ? ನೀವ್ ಹೇಳಿದ್ರಲ್ಲ, ಈಗ ಯಾವ್ದೇ ತೋಳ್ಬಲ ಹಣ ಬಲ ಇರೋಂತ ವ್ಯಕ್ತಿನ ಗೆಲ್ಸಲ್ಲ ಯಾವ್ದೇ ಕಾರಣಕ್ಕೂ. ಸರಿ, ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ನಿಷ್ಠಾವಂತ ಸಣ್ಣ ಕಾರ್ಯಕರ್ತನ ಕೊಟ್ಟರು ಖಂಡಿತವಾಗ್ಲೂ ನಾವು ಸಣ್ಣ ಕಾರ್ಯಕರ್ತನ ಕೊಟ್ರೆ ಪ್ರೀತಮ್ ಗೌಡರ ಅಪೋಸಿಟ್ ಜೆ ಡಿ ಎಸ್ ಅಪೋಸಿಟ್ ಗೆಲ್ಲಕ್ಕಾಗದ ನೀವು? ಹಾಸನ ಜಿಲ್ಲೆ ಪ್ರೀತಮ್ ಗೌಡರ ಸೊತ್ತಾಗ್ಲಿ ರೇವಣ್ಣರ ಸೊತ್ತಾಗ್ಲಿ ಅಲ್ಲ. ಬಟ್ ಇಟ್ಸ್ ಪಾಸಿಬಲ್ ಆತರ ಅದನ್ನ ಕನ್ವರ್ಟ್ ಮಾಡುವಂತ ಲೀಡರ್ ನಿಮ್ಮಲ್ಲಿ ಇದಾರ ಹಾಸನ ಕ್ಷೇತ್ರಕ್ಕೆ? ಲೀಡರ್ ಇದಾರೆ, ಅದಕ್ಕಿಂತ ಹೆಚ್ಚಿನಾಗಿ ಕಾರ್ಯಕರ್ತರು ಇದಾರೆ. ಹಣ ಬಲ ಇವ್ಯಾವ್ದು ಇಲ್ಲ, ಸಾಮಾನ್ಯ ಕಾರ್ಯಕರ್ತರು ಕೊಟ್ಬಿಟ್ರೆ ಆಗ್ಬಿಡುತ್ತೆ ಅಂತ. ಏನ್ ಏನ್ ರಾಜಕಾರಣ ಏನ್ ಹುಡುಗಾಟ ಅನ್ಕೊಂಡಿದೀರಾ? ಖಂಡಿತ ಪಕ್ಷ ನಿರ್ಧಾರ ಮಾಡಿ ರಂಜಿತ್ ಸರ್ ಟಿಕೆಟ್ ಕೊಟ್ರೆ ಖಂಡಿತ ನಾವು ಯೂತ್ಸ್ ಎಲ್ಲ ಯುವಕರೆಲ್ಲ ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡಿ ಗೆಲ್ಸ್ಕೆ ಬರೋಂತ ತಾಕತ್ ನಮ್ಮಲ್ಲಿದೆ. ನರೇಂದ್ರ ಮೋದಿ ಅವರು, ನರೇಂದ್ರ ಮೋದಿ ಅಂತ ಅಂದ್ರೆ ಸುಳ್ಳು, ಬರೀ ಸುಳ್ಳು ಸರ್ ಆಶ್ವಾಸನೆ. ವೀಕ್ಷಕರೇ ನಮಸ್ಕಾರ. 2023 ಕರ್ನಾಟಕ ಕುರುಕ್ಷೇತ್ರ ರಣಕಾಳೆ ಶುರುವಾಗಿದೆ. ಇವತ್ತು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವಕ್ಕೆ ಅಧಿಕೃತ ಚಾಲನೆ ಕೊಡೋದ್ರ ಮೂಲಕ ಕಾಂಗ್ರೆಸ್ ಅಧಿಕೃತ ರಣಾಂಗಣಕ್ಕೆ ಎಂಟ್ರಿ ಕೊಟ್ಟಿದೆ. ಸಿದ್ದರಾಮೋತ್ಸವಕ್ಕೆ ಇಡೀ ರಾಜ್ಯಾದ್ಯಂತ 224 ಕ್ಷೇತ್ರಗಳಿಂದ ಕಾರ್ಯಕರ್ತರು ಬಂದಿದ್ದಾರೆ. ನಾನಿವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡಿಸ್ಲೇಬೇಕು ಅಂತ ಬಂದಿರತಕ್ಕಂಥದ್ದು. ಸಹಜವಾಗಿ ಅವರೆಲ್ಲರೂ ಕಾಂಗ್ರೆಸ್ ಗೆಲ್ಲತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರವ್ರ ಕ್ಷೇತ್ರದಲ್ಲಿ ಹೇಗಿದೆ, ಅವ್ರವ್ರ ಕ್ಷೇತ್ರದ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ ಅಂತ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹಾಸನದ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ ಜೆ ಡಿ ಎಸ್ನ ಭದ್ರಕೋಟೆ, ಜೆ ಡಿ ಎಸ್ನ ಮೂಲ ದೇವೇಗೌಡರ ಊರು ಅಲ್ಲಿಯವರು, ಬಟ್ ಅಲ್ಲಿ ನಿರಂತರವಾಗಿ ಜೆ ಡಿ ಎಸ್ ಜೊತೆ ಸೆಣಸಾಟ ಮಾಡ್ಕೊಂಡು ಬಂದಿರೋರು ಕಾಂಗ್ರೆಸ್ ಕಾರ್ಯಕರ್ತರು. ಅದು ಹಾಸನ ವಿಧಾನಸಭಾ ಕ್ಷೇತ್ರವರೇ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರಂಜಿತ್ ಗೊರೂರ್ ಅಂತ ಸರ್. ರಂಜಿತ್ ಗೊರೂರ್ ಅವರೇ, ಈಗ ಹಾಸನ ವಿಧಾನಸಭಾ ಕ್ಷೇತ್ರ 4 ಸಾರಿ ಪ್ರಕಾಶ್ ಅವ್ರು ಗೆದ್ದಿದ್ರು, ಕಳೆದ ಬಾರಿ ಪ್ರೀತಮ್ ಗೌಡ, ತೊಡೆ ತಟ್ಟಿ ರೇವಣ್ಣ ಅವ್ರನ್ನ ಕರೀತಾವ್ರೆ ಬನ್ನಿ ನೀವೇ ನಿಂತ್ಕೊಳ್ಳಿ ಅಂತ. ಈಗ ಆಪಲ್ ಕಾಂಗ್ರೆಸ್ ಸಹ ಒಂದಷ್ಟು ಲೆಕ್ಕಾಚಾರ, ನೀವೆಲ್ಲ ಹತ್ತತ್ರ ಬಂದು ಚುನಾವಣೆಯನ್ನ ಸೋಲ್ತಾ ಬಂದಿದ್ರಿ, ಮಹೇಶ್ ಅವರು, ಸೊ ಹಿಂಗೆಲ್ಲ ಇತ್ತು. ಸೊ ಈ ಬಾರಿ ಲೆಕ್ಕಾಚಾರ ಏನು, ಏನು ಕತೆ ನಿಮ್ಮ ಕ್ಷೇತ್ರ ಸರ್? ಈ ಸಲ ತುಂಬ ವಾತಾವರಣ ತುಂಬ ಚೆನ್ನಾಗಿದೆ, ಕಾಂಗ್ರೆಸ್ ಪರವಾದಂಥ ಅಲೆ ಇದೆ. ಸೊ ಈ ಬಾರಿ ನಾವು ಕಾಂಗ್ರೆಸ್ ಎಮ್ ಎಲ್ ಎ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀವಿ ಸರ್, ಆ ವಿಶ್ವಾಸ ನಮ್ಮಲ್ಲಿದೆ. ಒಂದು ವಿಚಾರ ಅಂತಂದರೆ ಜೆ ಡಿ ಎಸ್ಗೆ ಟಕ್ಕರ್ ಕೊಡುವಂಥ ಲೀಡರ್ಸ್ ಅಂತ ಬಂದಾಗ ಒಂದಷ್ಟು ಆಚೆ ಈಚೆ ವ್ಯತ್ಯಾಸಗಳು, ಗೊಂದಲಗಳು. ಎ ಮಂಜು ನಿಮ್ಮ ಪಾರ್ಟಿನಲ್ಲಿದ್ದರು, ಅವ್ರು ಬಿಟ್ಟು ಬಿ ಜೆ ಪಿಗೆ ಹೋದರು, ಈ ಬಿ ಜೆ ಪಿ ಬಿಟ್ಟು ನಿಮ್ಮ ಪಾರ್ಟಿಗೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಬಟ್ ನಿಮ್ಮಲ್ಲೇನೋ ಒಂದು ಕ್ಲಾರಿಟಿ ಕೊಟ್ಟಿಲ್ಲ, ಯಾಕೆಂದರೆ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ರಾಜಕಾರಣ ಮಾಡೋದು ಅದೇನು ಈಸಿ ಟಾಸ್ಕ್ ಅಲ್ಲ, ಅದು ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಹಾಸನ ಪುಟ್ಟಸ್ವಾಮಿಗೌಡರು ಮಾಡಿದರು, ಅಣ್ಣಯ್ಯನವರು ಮಾಡಿದರು, ಏ ಮಂಜು ರಾಜಕಾರಣ ಮಾಡಿದರು. ಸೊ ಈಗ ಕಾಂಗ್ರೆಸ್ನವರು ಹಾಸನದಲ್ಲಿ ಜೆ ಡಿ ಎಸ್ಗೆ ಆ ಮಟ್ಟಿಗೆ ಸರಿಸಮನಾಗಿ ಫೈಟ್ ಮಾಡುವಂಥ ಇದೆಯಾ? ಬಟ್ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರಯಾಂಗಲ್ ಫೈಟು, ಬಿ ಜೆ ಪಿನೂ ನೀವು ಎದುರಿಸಬೇಕು, ಇದು ಸಾಧ್ಯ ಆಗುತ್ತೆ ಈ ಸರಿ ಅಂತ? ಸರ್ ಖಂಡಿತವಾಗ್ಲೂ ಆಗುತ್ತೆ ಸರ್. ಈಗ ಏನಾಗಿದ್ದೇವೆ, ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಅನೈತಿಕವಾಗಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಪಕ್ಷ ಜನಪರವಾದಂಥ ಯೋಜನೆಗಳನ್ನು ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಜನವಿರೋಧ ನೀತಿಯನ್ನು ಅನುಸರಿಸಿದ್ದಾರೆ. ಸೊ ದಿನಬಳಕೆ ವಸ್ತುಗಳಾಗಿರ್ಬೋದು, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇತ್ಯಾದಿ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಜನಸಾಮಾನ್ಯರು ಮತ್ತೆ ನಮ್ಮ 2013 ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದಲ್ಲಿ ಕೊಡುಗೆ ಕೊಟ್ಟಂಥವನ್ನೆಲ್ಲ ಕೂಡ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬೇಕು ಅಂತೇಳಿ ಇವತ್ತು ಬಯಸ್ತಾ ಇದ್ದಾರೆ. ಹೇಳಿದ್ರಿ ಕಾಂಗ್ರೆಸ್ ಇಷ್ಟೆಲ್ಲ ಕೆಲಸ ಮಾಡಿದೆ, ಸ್ಮರಿಸ್ಕೊತಾ ಇದ್ದಾರೆ, ಮತ್ತೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ. ಬಟ್ ಇಟ್ಸ್ ಪಾಸಿಬಲ್ ಆತರ ಅದನ್ನ ಕನ್ವರ್ಟ್ ಮಾಡುವಂತ ಲೀಡರ್ ನಿಮ್ಮಲ್ಲಿದ್ದಾರೆ ಹಾಸನ ಕ್ಷೇತ್ರಕ್ಕೆ? ಸರ್ ಖಂಡಿತವಾಗ್ಲೂ ಇದಾರೆ ಸರ್, ಲೀಡರ್ ಇದಾರೆ, ಅದಕ್ಕಿಂತ ಹೆಚ್ಚಿನಾಗಿ ಕಾರ್ಯಕರ್ತರು ಇದ್ದಾರೆ. ಈಗ ಏನಾಗುತ್ತೆ, ನಿಮ್ದು ಒಂದು ಟಿಕೆಟ್ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಹೊಂದ್ಕೊಳ್ಬೋದಪ್ಪ, ಅದಕ್ಕೆ ಬಾಗೂರು ಮಂಜೇಗೌಡರು ನನಗೆ ಬೇಕು ಅಂತಾರೆ, ಬನ್ವಾಸಿ ರಂಗಸ್ವಾಮಿಯವ್ರು ನನಗೆ ಬೇಕು ಅಂತಾರೆ, ಇನ್ನು ಮಹೇಶ್ ಅವ್ರು ನಂದೊಂದಿರಲಿ ಅಂತ ಕೇಳ್ತಾವ್ರೆ. ಈಗಿರಬೇಕಾದ್ರೆ ಈ ಟಿಕೆಟ್ ಫೈಟ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಜೆ ಡಿ ಎಸ್ಸು ಬಿ ಜೆ ಪಿನ ಎದುರಾಗಿ ಚುನಾವಣೆ ಮಾಡುವಂಥ ತಾಕತ್ತಿದೆಯೇ ಅಂತ? ಸರ್ ಖಂಡಿತವಾಗ್ಲೂ ಇದೆ ಸರ್, ಇದು ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ನಮ್ಮದೇ ಅಂತ ನಮ್ಮಲ್ಲಿ ಒಂದು ಮತ ಬ್ಯಾಂಕ್ ಇದೆ. ಸೊ ನಿರಂತರವಾಗಿ ನಮ್ಮ ನಾಯಕರುಗಳೆಲ್ಲರೂ ಕೂಡ ಅವರವ್ರ ವ್ಯಾಪ್ತಿಯಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಬಂದಾರೆ. ನೀವೀಗ ಹೇಳಿದ್ರಿ ಬನವಾಸಿ ರಂಗಸ್ವಾಮಿ ಅವರು, ಬಾಗೂರು ಮಂಜೇಗೌಡರು, ಎಚ್ ಕೆ ಮಹೇಶ್ ಅವರು, ಅದ್ರ ಜೊತೆ ಇನ್ನೂ ಒಂದಿಬ್ಬರು ಆಕಾಂಕ್ಷಿಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಿರಂತರವಾಗಿ ಜನಸಂಪರ್ಕದಲ್ಲಿದ್ದು ಜನಗಳಿಗೆ ಸ್ಪಾನ್ಸರ್ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಖಂಡಿತವಾಗ್ಲೂ ಈ ಸತಿ ಗೆದ್ದೇ ಗೆಲ್ತೀವಿ, ಜಯಶೀಲರಾಗದೇ ಇರ್ತೀವಿ ಅಂತೇಳಿ ನಮ್ಮಲ್ಲಿ ಆಶಾ. ತಮ್ಮ ಹೆಸರು ಬ್ರದರ್? ಭುವನಾಕ್ಷಿ ಅಂತೇಳಿ. ಈಗ ಹಾಸನದಲ್ಲಿ ಯಾರು ನೆಕ್ಸ್ಟ್ ಎಂ ಎಲ್ ಎ? ಅದು ಕಾಂಗ್ರೆಸ್ ಆಗ್ತಾರೆ 100 ಕ್ಕೆ 100. ಕಾಂಗ್ರೆಸ್ ಯಾರು, ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರು ಸರ್? ಓಕೆ, ಯಾರು ಮುಖ್ಯಮಂತ್ರಿ ಆಗಬೇಕು? ನಮಗೆ ಸಿದ್ದರಾಮಯ್ಯನವರೇ ಆಗಬೇಕು. ತಮಗೆ ಸರ್? ಡಿ ಕೆ ಶಿವಕುಮಾರ್ ಅವರು. ಎಸ್, ಹಾಸನದಲ್ಲಿ ನೆಕ್ಸ್ಟ್ ಎಂ ಎಲ್ ಯಾರು ಬ್ರದರ್? ಕಾಂಗ್ರೆಸ್ಸಿಂದ ಬರ್ರಿ. ಕಾಂಗ್ರೆಸ್ಸಿಂದ. ಓಕೆ, ಯಾರು ಸರ್? ಸಿದ್ದರಾಮಯ್ಯ ಅವರು ಆಗಬೇಕು ರೀ, ಮುಖ್ಯಮಂತ್ರಿ ಆಗಬೇಕು. ಹಾಸನ ಎಂ ಎಲ್ ಎ ಯಾರು ಆಗಬೇಕು? ಹಾಸನ ಎಂ ಎಲ್ ಎ ನಾವು ಅಷ್ಟೊಂದು ಇದಿಲ್ಲ ಸರ್. ಎಸ್, ಯಾರು ಆಗ್ಬೇಕು ಸರ್ ಹಾಸನ ಎಂ ಎಲ್ ಎ?
ಸರ್ ಪಕ್ಷದಿಂದ ಯಾವುದೇ ಒಬ್ಬ ಪ್ರಜಾಸತ್ತಾತ್ಮಕದ ವ್ಯಕ್ತಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾವು ಅಲ್ಲಿ ಕಾಂಗ್ರೆಸ್ ನೀವು ಹೇಳಿದ್ರಲ್ಲ ಈಗ ಯಾವುದೇ ತೋಳ್ಬಲ ಹಣಬಲ ಇರೋಂತ ವ್ಯಕ್ತಿನ ಗೆಲ್ಸಲ್ಲ ಯಾವುದೇ ಕಾರಣಕ್ಕೂ ಈ ಸರಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ನಿಷ್ಠಾವಂತ ಸಣ್ಣ ಕಾರ್ಯಕರ್ತನ ಕೊಟ್ಟರೂ ಖಂಡಿತವಾಗ್ಲೂ ನಾವು ಸಣ್ಣ ಕಾರ್ಯಕರ್ತನ ಕೊಟ್ಟರೆ ಪ್ರೀತಮ್ ಗೌಡನ ಅಪೋಸಿಟ್ ಜೆಡಿಎಸ್ ನವರ ಅಪೋಸಿಟ್ ಗೆಲ್ಲಕಾಗದ ನೀವು ಸರ್ ಖಂಡಿತವಾಗ್ಲೂ ಇಲ್ಲಿ ಹಾಸನ ಜಿಲ್ಲೆ ಪ್ರೀತಮ್ ಗೌಡರ ಸೊತ್ತಾಗ್ಲಿ ರೇವಣ್ಣರ ಸೊತ್ತಾಗ್ಲಿ ಅಲ್ಲ ಅದು ಜನಗಳ ಸೊತ್ತು ಈ ದೇಶದ ಸೊತ್ತು ಈ ಹಾಸನ ಜಿಲ್ಲೆಯನ್ನ ನಾನು ಹೇಳ್ತಾ ಇದೀನಲ್ವಾ ಒಬ್ಬ ಪ್ರಜಾ ಒಂದು ನಿಷ್ಠೆ ಇರತಕ್ಕಂತ ವ್ಯಕ್ತಿ ಯಾರೇ ಪಕ್ಷ ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟರು ಕೂಡ ನಾವು ಖಂಡಿತವಾಗ್ಲೂ ಅಖಂಡ ಬಹುಮತದಿಂದ ಗೆಲ್ಸ್ಕೆ ಬರುವಂತ ತಾಕತ್ತು ನಮ್ಮಲ್ಲಿದೆ ಸಿದ್ಧಾಂತ ರಾಹುಲ್ ಗಾಂಧಿ ಅವರು ನನ್ನ ನಾಲೆಡ್ಜ್ ಪ್ರಕಾರ ಐ ಥಿಂಕ್ 1994 ಇಂದನೂ ಸಹ ಪಕ್ಷದ MLA ಗೆದ್ದಿಲ್ಲ ಹಾಸನ ಕ್ಷೇತ್ರದಲ್ಲಿ ಅಲ್ವಾ ನೀವ್ ಹೇಳ್ಬಿಡ್ತಿದ್ರೆ ಹಣ ಬಲ ಇವ್ಯಾವ್ದು ಇಲ್ಲ ಸಾಮಾನ್ಯ ಕಾರ್ಯಕರ್ತ ಕೊಟ್ಬಿಟ್ರೆ ಆಗ್ಬಿಡುತ್ತೆ ಅಂತ ಏನ್ ಏನ್ ರಾಜಕಾರಣ ಏನ್ ಹುಡುಗಾಟ ಅನ್ಕೊಂಡಿದ್ದೀರಾ ನೀವು ಕೇಳ್ತಾರ ಪ್ರಶ್ನೆಗೆ ನಿಖರವಾದಂತ ಉತ್ತರ ಕೊಡ್ತೀನಿ ಕೇಳಿ ಸರ್ ಹಿಂದೆ ನಮ್ಮಲ್ಲಿ ಯೂತ್ ಕಾಂಗ್ರೆಸ್ ಅನ್ನೋದು ಅಷ್ಟೊಂದು ಬಲಾಢ್ಯ ಆಗಿರ್ಲಿಲ್ಲ ಇವತ್ತು ರಂಜಿತ್ ಸರ್ ನೇತೃತ್ವದಲ್ಲಿ ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ಕೊಡಿ ಹಂಗ ರಂಜಿತ್ ಟಿಕೆಟ್ ಆಗಿದ್ರೆ ಖಂಡಿತ ಪಕ್ಷ ನಿರ್ಧಾರ ಮಾಡಿ ರಂಜಿತ್ ಸರ್ಗೂ ಟಿಕೆಟ್ ಕೊಟ್ರೆ ಖಂಡಿತ ನಾವು ಯೂತ್ಸ್ ಎಲ್ಲ ಯುವಕರೆಲ್ಲ ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡಿ ಗೆಲ್ಸ್ಗೆ ಬರೋಂತ ತಾಕತ್ ನಮ್ಮಲ್ಲಿದೆ ಜೋಶ್ ಇದೆಯಲ್ಲ ಎಗ್ರಿ ನಿಮ್ ಜೋಶ್ನ ಆದ್ರೆ ಹಾಸನದಲ್ಲಿ ರಾಜಕಾರಣ ಮಾಡಿದವ್ರಿಗೆ ರಾಜಕಾರಣ ಕಂಡವ್ರಿಗೆ ರಾಜಕಾರಣ ಯಾವ ರೇಂಜ್ಗೆ ಅದು ಕಠಿಣ ಅನ್ನೋದು ಗೊತ್ತಿರೋ ವಿಚಾರ ಏನೇ ಈಗ ಫೈನ್ಲಿ ನಾನು ನಿಮ್ಗೆ ಬರ್ತೀನಿ ಯಾರು ಮುಖ್ಯಮಂತ್ರಿ ಆಗಬೇಕು ಸರ್ ಖಂಡಿತವಾಗ್ಲೂ ಪಕ್ಷದಲ್ಲಿ ವರಿಷ್ಠರು ನಮ್ಮ ರಾಹುಲ್ ಗಾಂಧಿ ಅವರಾಗ್ಲಿ ಸೋನಿಯಾ ಗಾಂಧಿ ಅವರಾಗ್ಲಿ ಯಾರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ ಸರ್ ಅವ್ರು ಖಂಡಿತ ಅವ್ರು ಯಾರು ಅವರೇ ಮನಸ್ಸಲ್ಲಿ ಖಂಡಿತ ಈಗ ಡಿಕೆ ಶಿವಕುಮಾರ್ ಸರ್ ಇದಾರೆ ನಮಗೆ ಸಿದ್ದರಾಮಯ್ಯನವರು ಇದ್ದಾರೆ ಹಲವಾರು ಭಾಗ್ಯಗಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದ್ದಾರೆ ಪಕ್ಷ ಯಾರನ್ನು ಮಾಡಿದ್ರು ಖಂಡಿತ ಅವ್ರಿಗೆ ಬೆಂಬಲ ನಾವು ಖಂಡಿತ ಕೊಡ್ತೀವಿ ಸರ್ ಅದರಲ್ಲಿ ಎರಡು ಮಾತೇ ಇಲ್ಲ ಇಷ್ಟು ಜೋರಾಗಿ ಮಾತಾಡೋರು ಆದ್ರೆ ನೈಸಾಗಿ ಜಾರ್ಕತ್ತೀರಿ ಕ್ಯಾಂಡಿಡೇಟ್ ಆಗ್ಬೇಕು ಪಕ್ಷ ಹೇಳಿ CM ಆಗ್ಬೇಕು ಪಕ್ಷ ಹೇಳಿ ಈ ಸಲ ಏನಾಗಿದೆ ನೀವಾಗ್ಲೇ ಹೇಳಿದ್ರಿ ಅಷ್ಟೊಂದು ಎದುರಿಸಕ್ಕೆ ನಿಮ್ಮಲ್ಲಿ ಪ್ರಬಲವಾಗಿದ್ರ ಅಂತೇಳಿ ನಮ್ಮ HK ಮಹೇಶ್ ಅವರು ಬರೀ 4,000 ಅಂತರದಿಂದ ಅಷ್ಟೇ ಸೋತಿದ್ದು 2013 ಚುನಾವಣೆಯಲ್ಲಿ ತದನಂತರದಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು ಸೊ ಈಗೇನಾಗಿದೆ ನಾವು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ನಮ್ಮ ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಅದರಲ್ಲಿ ಜಯಶೀಲರಾಗಿದ್ವಿ ನಾವು ಸೊ ಇದೇ ಒಂದು ಉತ್ಸಾಹ ನಮ್ಮಲ್ಲಿ ಈಗ ಇದೆ ಸೊ ನಮ್ಮ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಸುರೇಶಣ್ಣನವರು ಜೊತೆಗೆ ನಮ್ಮ ಮಾಜಿ ಸಂಸದರಾದ ದುರಾಣ ಸಾಹೇಬರು ಇಬ್ಬರು ಕೂಡ ನಮ್ಮ ಜಿಲ್ಲೆಗೆ ಉಸ್ತುವಾರಿಯಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಒಂದು ಕಾಂಗ್ರೆಸ್ಗೆ ಒಂದು ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಹೊಸ ಒಂದು ಉತ್ಸಾಹವನ್ನು ಮೂಡಿಸಿದ್ದಾರೆ ಸೊ ಇದನ್ನು ಒಂದು ಇಟ್ಕೊಂಡು ನಾವು ಕಾರ್ಯಕರ್ತರುಗಳೆಲ್ಲ ನಮ್ಮ ನಾಯಕರುಗಳೆಲ್ಲ ಒಗ್ಗಟ್ಟಾಗಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ 4-5 ಜನ ಆಕಾಂಕ್ಷಿಗಳು ಇದ್ದರೂ ಕೂಡ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಈ ಸಲ ನಾವು ಕಾಂಗ್ರೆಸ್ನ ಗೆಲ್ಲಿಸೋದೆ ನಮ್ಮ ಗುರಿ ನಾಯಕರಲ್ಲೂ ಕೂಡ ಇದೇ ಒಂದು ಮನೋಭಾವನೆ ಇದೆ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಇದೆ ವಿಶೇಷವಾಗಿ ಈ ಸಲ ನಮ್ಮ ಜಿಲ್ಲೆಯಲ್ಲಿ ಯುವಕರು ನಮ್ಮ ಕಾಂಗ್ರೆಸ್ ಪರವಾದಂಥ ಒಲವನ್ನು ತೋರಿಸ್ತಾ ಇದ್ದಾರೆ ಸೊ ಅದನ್ನೆಲ್ಲ ನಾವು ಮನಗಂಡು ಈ ಸದಿ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಲ್ಲಿ ನಾವು ಶ್ರಮಿಸ್ತಾ ಇದ್ವಿ ಸರ್ ಎಸ್ ಓಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ತಾವೇನು ಹೇಳ್ತೀರಿ HD ಕುಮಾರಸ್ವಾಮಿ ಅವ್ರ ಬಗ್ಗೆ ಸರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಸೊ ನಾವು ಅವ್ರ ಒಳ್ಳೆ ಅವ್ರ ಬಗ್ಗೆ ಅಷ್ಟು ಮಾತಾಡೋದಕ್ಕಿಂತನೂ ಕೂಡ ಅವ್ರು ಒಳ್ಳೆ ಕೆಲಸ ಮಾಡಿದರೆ ಅವ್ರ ಬಗ್ಗೆ ಗೌರವ ಇದೆ ಪಕ್ಷ ಅಂತ ಬಂದಾಗ ನಾವು ಅವರಿಗೆ ವಿರೋಧನೇ ಅವರಿಗೆ ಓಕೆ ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಸರ್ ಆಶ್ವಾಸನೆ ನಮ್ಮಂಥ ಯುವಕರಿಗೆ ಬರೀ ಆಶ್ವಾಸನೆ ಕೊಟ್ಟು ನಮಗೆ ಒಂಥರ ಮೋಸ ಮಾಡ್ತಾ ಇದ್ದಾರೆ ಇವತ್ತು 2 ಕೋಟಿ ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂಥವ್ರು ಇವತ್ತು ಉದ್ಯೋಗವನ್ನೇ ಸೃಷ್ಟಿ ಮಾಡ್ತಾರೆ ಅಗ್ನಿಪ ಅಂತೇಳಿ ಅವೈಜ್ಞಾನಿಕ ಅಂತ ಯೋಜನೆಯನ್ನು ಇವತ್ತು ತಂದು ಯುವಕರಿಗೆ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಸೊ ಮತ್ತೆ 15 ಲಕ್ಷನ ಪ್ರತಿಯೊಬ್ಬರ ಖಾತೆಗೂ ತರ್ತೀನಿ ಸ್ವಿಸ್ ಬ್ಯಾಂಕಲ್ಲಿ ಇರೋಂಥ ಕಪ್ಪು ಹಣವನ್ನು ಅಂತಂದ್ರು ಅದನ್ನು ತರಲಿಲ್ಲ ಸೊ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಸೊ ಹಾಗಾಗಿ ನಾವು ಬರೀ ಅವರು ಒಂದು ನರೇಂದ್ರ ಮೋದಿ ಅಂತ ಅಂದರೆ ಸುಳ್ಳು ಎಸ್ ಓಕೆ ಬಹಳ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ಅಂತಂದ್ರೆ ದೇವೇಗೌಡರ ವಿರುದ್ಧದ ರಾಜಕಾರಣದ ಜೊತೆಗೆ ಈಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರು ಕೂಡ ಫೇಸ್ ಮಾಡುವಂಥ ಸನ್ನಿವೇಶಗಳು HK ಮಹೇಶ್ವರ್ 4,000 ಹೋಟೆಲ್ ಸೋತಿದ್ರು ಹಿಂದೆ ನಂತರ ಭಾಳಷ್ಟು ವ್ಯತ್ಯಾಸಗಳಾಯಿತು ಈಗ ಬಾಗೂರು ಮಂಜೇಗೌಡರು ಬನವಾಸಿ ರಂಗಸ್ವಾಮಿ ಅವರು ಹಾಗೆ ಮಹೇಶ್ ಅವರು 3 ಜನ ಇದ್ದಾರೆ ಪಕ್ಷ ಪ್ರಬಲವಾಗಿದೆ ನಾವು MLC ಎಲೆಕ್ಷನ್ ಗೆದ್ದಿದ್ದೀವಿ ಸಂಘಟನೆ ಮಾಡ್ಕೊಂಡು ನೀಟಾಗಿ ಗೆಲ್ತೀವಿ ಅನ್ನೋ ವಿಶ್ವಾಸ 2-3 ದಶಕಗಳಿಂದ ಹಾಸನ ಕ್ಷೇತ್ರದಲ್ಲಿ ಆಗದೇ ಇರೋದನ್ನ ಈ ಸರ್ ಆಗತ್ತೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಹಾಸನ ಕಾರ್ಯಕರ್ತರ ಅಭಿಪ್ರಾಯ ಆದರೆ ರಾಜಕಾರಣ ಮಾತಾಡೋ ಸೈಜಿ ಅಲ್ಲ ಮಾತಾಡ್ದಂಗೆ ರಾಜಕಾರಣ ನಡೆದಿದ್ರೆ ವಾಟಾಳ್ ನಾಗರಾಜ್ ಮತ್ತೆ ರಾಜಕಾರಣದಲ್ಲಿ MLA ಆಗಿ ಹೋಗ್ತಿರೋರು ಬಟ್ ಗ್ರೌಂಡ್ ಬೇರೆ ರಿಯಾಲಿಟಿ ಬೇರೆ ಲೆಕ್ಕಾಚಾರಗಳು ಇರ್ತವೆ ಬಟ್ ಕಾರ್ಯಕರ್ತರ ಆತ್ಮವಿಶ್ವಾಸವನ್ನು ಮೆಚ್ಚಲೇಬೇಕು ಯಾಕೆಂದರೆ ಹೊಳೆ ನರಸೀಪುರದಲ್ಲೇ ಅವ್ರನ್ನ ಪುಟ್ಸಾಮ್ ಗೌಡರು ದೇವೇಗೌಡರನ್ನು ಸೋಲಿಸಿದ್ರು
ಹೊಳೆಪು ನರಸೀಪುರದಲ್ಲೇ ಎಚ್ ಡಿ ರೇವಣ್ಣ ಅವ್ರನ್ನ ದೊಡ್ಡೇಗೌಡರು ಸೋಲಿಸಿದ್ರು. ಆಗ ಹಾಸನದಲ್ಲಷ್ಟೇ ಹಾಸನ ಜೆ ಡಿ ಎಸ್ ಅಂಡ್ ಬಿ ಜೆ ಪಿ ಎರಡೂ ಕೂಡ ಗೆದ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕ್ಷೇತ್ರ. ಎರಡು ಮೂರು ದಶಕ ಆಗಿದೆ, ಬಟ್ ಕಾಂಗ್ರೆಸ್ ಬಾವುಟ ಆರ್ ಸಿ ವಿ ಅನ್ನೋದು ಇವರ ಅಭಿಪ್ರಾಯ. ಇನ್ನೂ ಮತ್ತಷ್ಟು ಬೇರೆ ಬೇರೆ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತನ ಮಾತಾಡ್ಸಿನ ಅವರ ಅಭಿಪ್ರಾಯ ತಿಳಿಸ್ತೇನೆ. ಹಾಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಹಾಸನದಲ್ಲಿ ಮುಂದೆ ಎಂ ಎಲ್ ಎ ಆಗೋದು ಯಾರು, ಯಾವ ಪಕ್ಷ ಗೆಲ್ಲುತ್ತೆ, ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು, ಮುಂದೆ ಯಾವ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.